ರೇಖನುತ್ರ ಬೆಂಗಳೂರು ಫಸ್ಟ್ ಕೇ ಸ್ವಾಗತ. ಅಕ್ಕಿ ಸಕ್ಕರೆ ದವಸ ಧಾನ್ಯಗಳ ದರ ಏರಿಕೆ ಮಾಡಿದಾಯಿತು. ಇದೀಗ ಕೇಂದ್ರ ಸರ್ಕಾರದ ಡಬಲ್ ಶಾಕ್ ನಿಂದ ಜನರು ನಡುಗುವಂತೆ ಆಗಿದೆ. ಮುಂದೆ ಇನ್ನು ಏನೇನಾಗುತ್ತೋ ಅನ್ನೋದು ಜನರನ್ನ ಕಂಗೆಡಿಸಿದೆ. ಕೇಂದ್ರ ಸರ್ಕಾರ ಜನರಿಗೆ ಡಬಲ್ ಶಾಕ್ ನೀಡಿದೆ. ಒಂದು ಡೀಸೆಲ್ ದರವನ್ನ ಲೀಟರ್ಗೆ 5 ರೂಪಾಯಿ ಏರಿಸಿದೆ. ಇನ್ನೊಂದು ಪ್ರತಿ ಕುಟುಂಬಕ್ಕೆ 6 ಸಬ್ಸಿಡಿ ಸಿಲಿಂಡರ್ ಅಂತ ಹೇಳಿಬಿಟ್ಟಿದೆ. ಕೇಂದ್ರದ ಮೇಲಿನ ಹೊರೆ ಇಳಿಸಿಕೊಳ್ಳಲು ಹೋಗಿ ಗ್ರಾಹಕರ ಮೇಲೆ ಡಬಲ್ ಬರೆ ಎಳೆದಿದೆ. ಇದಕ್ಕೆ ಸಾಮಾನ್ಯ ಜನ ಮತ್ತು ವಾಹನಗಳ ಮಾಲೀಕರು ಕಂಗಾಲಾಗಿ ಹೋಗಿದ್ದಾರೆ. ಪದೇ ಪದೇ ಈ ತರ ಅವರು ಇಷ್ಟಕ್ಕ ಮಾಡೋದು ನಾವು ಒಪ್ತಾ ಇಲ್ಲ. ಮಂಗಳವಾರ ದಿವಸ ಬಾಂಬೆದಲ್ಲಿ ಅರ್ಜೆಂಟ್ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಮೀಟಿಂಗ್ ಕರೆದುಬಿಟ್ಟು ಬುಧವಾರ ನಡೆಸ್ತಾನಂದ ಆಲ್ ಓವರ್ ಇಂಡಿಯಾದಲ್ಲಿ ಯಾವುದು ವಾಹನ ಓಡಿಸಬಾರ್ದು ಎಂಬ ತೀರ್ಮಾನವನ್ನು ನಾವು ತಗೊಳ್ತೀವಿ. ಅವತ್ತು ಮಂಗಳವಾರ ದಿವಸ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ಗೆ ಬೇಸಿಕ್ ರೇಟ್ ಮ್ಯಾಗೆ 3.50 ರೂಪಾಯಿ ಕಡಿಮೆ ಮಾಡಿಬಿಟ್ಟು ಡೀಸೆಲ್ ಮ್ಯಾಗೆ 5 ರೂಪಾಯಿ ಯಾಕೆ ಹೆಚ್ಚು ಮಾಡೋದಂತ ಹೇಳೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿ ವಿಭಕ್ತ ಕುಟುಂಬ 8 ಸಿಲಿಂಡರ್ ಬಳಸುತ್ತೆ, ಆದರೆ ಅವಿಭಕ್ತ ಕುಟುಂಬ 10ಕ್ಕಿಂತಲೂ ಹೆಚ್ಚು ಬಳಕೆ ಮಾಡುತ್ತೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ವರ್ಷಕ್ಕೆ 6 ಸಿಲಿಂಡರ್ ಅಂತ ಹೇಳಿರೋದು ಗೃಹಿಣಿಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಇದು ತೀರಾ ಅನ್ಯಾಯ. ನಾವು ಎಕ್ಸ್ಟ್ರಾ ಸಿಲಿಂಡರ್ ತಗೋಬೇಕು ಅಂದರೆ 740 ರುಪೀಸ್ ಕೊಡಬೇಕು, ಅದು ಜಾಸ್ತಿನೇ. 740 ರುಪೀಸ್ ಅಂದರೆ ಎಲ್ಲರೂ ಕೊಡೋಕ್ಕಾಗಲ್ಲ. ಇಲ್ಲ, ಈ ಥರ ಮಾಡಲೇಬಾರ್ದು, ಇದು ತುಂಬ ಅನ್ಯಾಯ. ಎಷ್ಟು ಸರ್ತಿ ಸಿಲಿಂಡರ್ ರೇಟು ಕೂಡ ಜಾಸ್ತಿ ಮಾಡ್ತಾನೇ ಇದ್ದಾರೆ. ಸಿಲಿಂಡರ್ ಅಲ್ಲದೆ ಪೆಟ್ರೋಲು ಡೀಸೆಲು ಎಲ್ಲ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ತಿಂಗಳಿಗೆ 2 ಸಿಲಿಂಡ್ರು ಅಂತ ಅಂದರೆ, ಮತ್ತು ಜಾಯಿಂಟ್ ಫ್ಯಾಮಿಲಿನಲ್ಲಿ ವರ್ಕಿಂಗ್ ಪರ್ಸನ್ಸ್ ಕಡಿಮೆ ಇರ್ತಾರೆ, ಅವ್ರಿಗೆಲ್ಲ ತಂದೆ ತಾಯಿಗಳು ಅಜ್ಜಿ ಎಲ್ಲ ಜಾಸ್ತಿ ಇರೋದ್ರಿಂದ ಸೊ ಅವ್ರಿಗೆ ಕಷ್ಟ ಆಗುತ್ತೆ. ಇವಾಗ ಸಿಲಿಂಡರ್ಸು ಕುಕ್ಕಿಂಗ್ ಬೇಕು ಅಂದರೆ ಯಾರು ನಾವು ಸೌದೆ ಹಾಕೊಂಡು ಇದು ಮಾಡಿದ್ರು ಎಕ್ಸ್ಟ್ರಾ ಬೇಕೇ ಬೇಕಾಗ್ತದೆ, ಜಾಸ್ತಿ ಕೊಟ್ಟು ತಗೊಳ್ಳಬೇಕು. ಅದೇ ಗೌರ್ಮೆಂಟ್ ತುಂಬ ದಿನ ಡೇ ಬೈ ಡೇ ತುಂಬ ಇದು ಮಾಡ್ತಾ ಬರ್ತಾ ಇದ್ದಾರೆ, ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿ ಮಾಲೀಕರು ಇನ್ಮುಂದೆ ಜನರ ಕೋಪವನ್ನು ಎದುರಿಸಬೇಕಲ್ಲ ಅಂತ ಚಿಂತೆಗೀಡಾಗಿದ್ದಾರೆ. ಪಬ್ಲಿಕ್ಗೆ ಜಾಸ್ತಿ ಪ್ರಾಬ್ಲಮ್, ಅವ್ರ ಕನ್ಸಂಪ್ಷನ್ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ. 6 ಸಿಲಿಂಡರ್ಸ್ ಮೇಲೆ ದೇ ಹ್ಯಾವ್ ಟು ಪೇ ಮಾರ್ಕೆಟ್ ರೇಟ್ಸ್ ಟು ಬೈ ದ ಪ್ರಾಡಕ್ಟ್. ಒಟ್ಟಿನಲ್ಲಿ ಗೌರಿ ಗಣೇಶ ಹಬ್ಬಕ್ಕೂ ಮುನ್ನ ತಟ್ಟಿರೋ ಈ ಡಬಲ್ ಶಾಕ್ನಿಂದ ಜನರು ಕಂಗೆಟ್ಟು ಹೋಗಿದ್ದಾರೆ. ಯಾವ ವಸ್ತುಗಳ ಬೆಲೆ ಎಷ್ಟೆಷ್ಟು ಏರಿಕೆಯಾಗುತ್ತೋ ಅನ್ನೋ ಆತಂಕದಲ್ಲಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಕಿರಣ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಬೆಂಗಳೂರಿನ ನಾಗರಬಾವಿಯಲ್ಲಿ ಸ್ಥಾಪಿಸಿರುವ ಕೆಎಲ್ಇಯ ನೂತನ ಕಾಲೇಜು ಕಟ್ಟಡವನ್ನು ಸಿಎಂ ಜಗದೀಶ್ ಶೆಟ್ಟರ್ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಇವತ್ತು ಲೋಕಾರ್ಪಣೆ ಮಾಡಿದರು. ಇದರಿಂದ ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ ಶಿಕ್ಷಣ ಸಂಸ್ಥೆಗೆ ಮತ್ತೊಂದು ಗರಿ ಮೂಡಿದೆ. ಸುಮಾರು 17 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಎಕರೆ ಜಮೀನಿನಲ್ಲಿ ಈ ಭವ್ಯ ಕಟ್ಟಡ ನಿರ್ಮಿಸಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿರುವ 100 ಆಸ್ಪತ್ರೆಗಳ ಸಾಲಿಗೆ ಈಗ ಪ್ರತಿಷ್ಠಿತ ಸಂಜೀವಿನಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸೇರಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವ ನೂತನ ಸಂಜೀವಿನಿ ಆಸ್ಪತ್ರೆಗೆ ಸಿಎಂ ಜಗದೀಶ್ ಶೆಟ್ಟರ್ ಚಾಲನೆ ನೀಡಿದರು. ನೂತನ ಆಸ್ಪತ್ರೆ ಒಪಿಡಿ, ಒಟಿ ಕಾಂಪ್ಲೆಕ್ಸ್ ಮುಂತಾದ ಎಲ್ಲ ಸುಸಜ್ಜಿತ ವ್ಯವಸ್ಥೆಗಳನ್ನು ಈ ಆಸ್ಪತ್ರೆ ಒಳಗೊಂಡಿದೆ. ಕಾರ್ಯಕ್ರಮದಲ್ಲಿ ಶಾಸಕ ನೇಲ ನರೇಂದ್ರ ಬಾಬು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೋಟೇಶ್ವರ ಮಾಗಣಿಯವರ ನಡುವೆ ಸದಾ ಮೈತ್ರಿ ಇರಲೆಂಬ ಉದ್ದೇಶದಿಂದ ಅವರೆಲ್ಲರ ವಿಳಾಸ ಕೈಪಿಡಿಯನ್ನ ಮೈತ್ರಿ ಸಮೂಹ ಹೊರತರ್ತಾ ಇದೆ. ಕರ್ನಾಟಕ ಹಾಗೂ ದೇಶದ ಇತರ ಭಾಗಗಳಲ್ಲಿ ಇರುವವರ ವಿಳಾಸ ಕೈಪಿಡಿ ಜೊತೆಗೆ ಪಂಚರತ್ನ ಅಭಿನಂದನಾ ಗ್ರಂಥ ನಾಳೆ ಬೆಂಗಳೂರಿನಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಕರ್ನಾಟಕದಲ್ಲಿ ಚಿನ್ನದ ದರ ಎಷ್ಟಿತ್ತು ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,990 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲಿ ಇವತ್ತು 260 ರೂಪಾಯಿ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 32,380 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲಿ 320 ರೂಪಾಯಿ ಇಳಿಕೆಯಾಗಿದೆ. ಬೆಂಗಳೂರು ಫಸ್ಟ್ನಲ್ಲಿ ಈಗ ಮತ್ತೊಂದು ಬ್ರೇಕ್.